ಕಲರ್ ಡಾಪ್ಲರ್ ಬಗ್ಗೆ ಮುಗಿಸ್ಕೊಂಡ ಡಾಕ್ಟರ್, ಟೈಮ್ ಮುಗಿತಾ ಇದೆ. ಹೌದೌದು, ಅದರಿಂದ ಈ ಕಲರ್ ಡಾಪ್ಲರ್ ಎಲ್ಲ ಕಡೆ ಮಾಡದೆ ಹೋಗಬಹುದು. ಆದರೆ ಈ ಅಡ್ವಾನ್ಸ್ಡ್ ಡಯಾಗ್ನೋಸ್ಟಿಕ್ ಸೆಂಟರ್ಗಳೇನಿದೆ ಅಂದರೆ ಅತ್ಯಾಧುನಿಕ ಡಯಾಗ್ನೋಸ್ಟಿಕ್ ಸೆಂಟರ್ಸ್, ಅಲ್ಲಿ ಹಾಕ್ಕೊಂಡಿರ್ತಾರೆ ಕಲರ್ ಡಾಪ್ಲರ್ ಇದೆ ಅಂತ, ಸ್ಕ್ಯಾನಿಂಗ್ ನಲ್ಲಿ ಕಲರ್ ಡಾಪ್ಲರ್ ಇದೆ ಅಂತ ಕಡೆ ಮಾಡ್ತಾರೆ. ಜೊತೆಗೆ ಅಲ್ಲಿ ತಜ್ಞ ವೈದ್ಯರಿರಬೇಕು, ರೇಡಿಯಾಲಜಿಸ್ಟ್ ಇರಬೇಕು ಅಥವಾ ಯೂರಾಲಜಿಸ್ಟ್ ಅಥವಾ ಈ ಲೈಂಗಿಕ ತಜ್ಞ ವೈದ್ಯರುಗಳು, ಅಂದ್ರೆ ಇದರಲ್ಲಿ ಪರಿಣತಿ ಹೊಂದಿರತಕ್ಕಂತಹ ವೈದ್ಯರುಗಳಿದ್ರೆ ಅವ್ರುಗಳನ್ನ ಅವ್ರುಗಳು ಮಾತ್ರ ಮಾಡ್ತಾರೆ, ಬೇರೆ ವೈದ್ಯರುಗಳು ಮಾಡ್ಲಾರು. ಅದಕ್ಕೋಸ್ಕರ ಅವ್ರು ಎರಡು ಮೂರು ಕಡೆ ಹೋದೆ ಮಾಡ್ಲಿಲ್ಲ ಅಂತ ಹೇಳಿಲ್ಲ. ಅದರಿಂದ ಅವರು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಕಲರ್ ಡಾಪ್ಲರ್ ಕೊಟ್ಟು ಎಲ್ಲೆಲ್ಲಿ ಅವರ ಕೇಂದ್ರದಲ್ಲಿ ಇದೆ ಅನ್ನೋದು ಸಿಗುತ್ತೆ ಅಂತ ಕಡೆ ಮಾಡ್ತಾರೆ. ಅದರಲ್ಲಿ ನಿಖರವಾದ ಮಾಹಿತಿ ಸಿಗುತ್ತೆ. ಒಂದು ಸುಮಾರು ಒಂದು 2,500 3,500 4,000 ಚಾರ್ಜ್ ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಸೆಂಟರ್ಸ್. ಯಾಕೆಂದ್ರೆ ಅದು ಸುಮಾರು ಒಂದು 30-40 ಮಿನಿಟ್ಸ್ ಹಿಡಿತದೆ ಟೈಮ್. ಮೊದಲು ಶಿಷ್ಣು ನಾರ್ಮಲ್ ಆಗಿದ್ದ ಒಂದ್ಸರಿ ಮಾಡಬೇಕು, ಅಂದ್ರೆ ಚಲನೆ ರಕ್ತ ಚಲನೆ ಹೇಗಿದೆ ಅಂದ್ರೆ ನಿಮಿರಿಕೆ ಇಲ್ಲದೆ ಇದ್ದಾಗ, ಜೊತೆಗೆ ಆರ್ಟಿಫಿಷಿಯಲ್ ನಿಮಿರಿಕೆ ಕೊಟ್ಟು ಅಂದ್ರೆ ಒಂದು ಸಣ್ಣ ಇಂಜೆಕ್ಷನ್ ಕೊಟ್ಟು, PG ಇಂಜೆಕ್ಷನ್ ಅಥವಾ ಪಪಾವರಿನ್ ಇಂಜೆಕ್ಷನ್ ಕೊಟ್ಟು ಅಥವಾ ವಿಜುವಲ್ಸ್ ತೋರಿಸಿ, ಬ್ಲೂ ಫಿಲ್ಮ್ ತೋರಿಸಿ ಅಥವಾ ನೀಲಿ ಚಿತ್ರಗಳನ್ನ ತೋರಿಸಿ ಅಥವಾ ಸೆಕ್ಸಿ ಯಾವ್ದಾದ್ರು ಮ್ಯಾಗ್ಝೈನ್ ಕೊಟ್ಟು ನಿಮಿರಿಕೆ ಉಂಟು ಮಾಡಿ ಅಥವಾ ಮಾತ್ರೆ ಕೊಟ್ಟು, ಈ ಟೆಡಲಫಿಲ್ ಅಥವಾ ಸಿಲ್ಡೆನಫಿಲ್ ಮಾತ್ರೆ ಕೊಟ್ಟು ಅದು ನಿಮಿರಿಕೆ ಉಂಟಾದಾಗ ಮತ್ತೆ ಪರೀಕ್ಷೆ ಮಾಡಬೇಕು. ಸೊ ಮೊದಲು ಒಂದು ಪರೀಕ್ಷೆ, ಅದಾದ್ಮೇಲೆ ಒಂದು 10 ನಿಮಿಷಕ್ಕೊಂದು, 20 ನಿಮಿಷಕ್ಕೊಂದು, 30 ನಿಮಿಷಕ್ಕೊಂದು, ಒಟ್ಟು 4 ಸ್ಕ್ಯಾನಿಂಗ್ ಮಾಡಬೇಕು. ಅಂದ್ರೆ ಹಂತಗಳನ್ನು ಕಂಡುಹಿಡಬೇಕು, ಅಂದ್ರೆ ಹೇಗೆ ಏರ್ಪೇರ್ ಆಗ್ತಾ ಇದೆ, ನಿಮಿರಿಕೆ ಕಂಪ್ಲೀಟ್ ಆಗುತ್ತಾ ಇಲ್ವಾ, ವಿತ್ ಸ್ಟಿಮ್ಯುಲೇಷನ್ ಅಂತಂದ್ರೆ ಆಡಿಯೋ ವಿಜುವಲ್ ಸ್ಟಿಮ್ಯುಲೇಷನ್ ಅಥವಾ ಇಂಜೆಕ್ಷನ್ ಸ್ಟಿಮ್ಯುಲೇಷನ್ ಅಥವಾ ಓರಲ್ ಟ್ಯಾಬ್ಲೆಟ್ ಸ್ಟಿಮ್ಯುಲೇಷನ್. ಸ್ಟಿಮ್ಯುಲೇಷನ್ ಕೊಟ್ಟು ನಿಮಿರಿಕೆ ಉಂಟಾದಾಗ ರಕ್ತ ಚಲನೆ ಹೇಗಿದೆ ಕಂಡುಹಿಡಬೇಕಾಗುತ್ತೆ. ಆಗ ವೀನಸ್ ಲೀಕೇಜ್ ಇಂದ ಅವ್ರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗಿದೆಯಾ ಅಥವಾ ಬ್ಲಡ್ ವೆಸಲ್ ಏನಾದರೂ ನ್ಯಾರೋ ಆಗಿದೆಯಾ ಅಥವಾ ಒಳಗಡೆ ಏನಾದರೂ ಅಥಿರೋಸ್ಕ್ಲೆರೋಸಿಸ್ ಅಥವಾ ಬ್ಲಡ್ ಕ್ಲಾಟ್ ಆಗಿದೆಯಾ ಅಥವಾ ಪ್ಲೇಕ್ ಫಾರ್ಮೇಷನ್ ಆಗಿದೆಯಾ ಅನ್ನೋದನ್ನ ಈ ಸ್ಕ್ಯಾನಿಂಗ್ನಲ್ಲಿ ಕಂಡುಹಿಡಬಹುದು. ಅಂದರೆ ನಿಮಗೆ ಕ್ಲಿಯರ್ ಕಾರಣ ಗೊತ್ತಾಗ್ಬಿಡುತ್ತೆ ಏನಾಗಿದೆ. 99% ಅಕ್ಯುರಸಿ ಇದೆ. ಅಂದರೆ ಈ ರಕ್ತ ಚಲನೆ ಏರ್ಪೇರ್ ಏನಿದೆ ಅದನ್ನು ಈ ಕಲರ್ ಡಾಪ್ಲರ್ ಅಲ್ಲಿ ಸ್ಪೆಸಿಫಿಸಿಟಿ ಅಂತ ಅಂತೀವಿ. ಅಂದರೆ ಇದರದ್ದು ಅಕ್ಯುರಸಿ ಏನು ಅಂತಂದ್ರೆ 1% ಮಿಸ್ ಆಗ್ಬೋದು. ಓಕೆ ಓಕೆ, ಕಾರಣಾಂತರಗಳಿಂದ ಮಿಸ್ ಆಗ್ಬೋದು. ಸರಿಯಾಗಿ ನೋಡ್ದೇನೋ ಅಥವಾ ಸರಿಯಾಗಿ ಅಬ್ಸರ್ವ್ ಮಾಡ್ದೇನೋ ಅಲ್ಲೊಂದು ಇಲ್ಲೊಂದು ಮಿಸ್ ಆಗ್ಬೋದು. ಆದರೆ ನಿಖರತೆ ಚೆನ್ನಾಗಿದೆ. ಅದನ್ನು ನೋಡಿ ಅದು ಆರ್ಟಿರಿಯೋಜೆನಿಕ್ ಎರೆಕ್ಟೈಲಿಸ್ ಫಂಕ್ಷನ್, ವೀನಸ್ ಅಥವಾ ಕಂಬೈನ್ಡ್ ಆರ್ಟಿರೋ ವೀನಸ್ ಆಗುತ್ತೆ, ಆ ಬ್ಲಡ್ ವೆಸಲ್ ಕಡಿಮೆನೂ ಹೋಗ್ತಾ ಇರ್ತದೆ, ಜೊತೆಗೆ ವಾಪಸ್ ಎಲ್ಲ ರಿವರ್ಸು ಹೊಡಿತಾ ಇರ್ತದೆ. ಅಂದ್ರೆ ನಾನ್ ರಿಟರ್ನ್ ವಾಲ್ ಫೇಲ್ ಆಗ್ಬಿಟ್ಟಿದೆ. ಅಂತ ಸಮಯದಲ್ಲಿ ಕೂಡ ಈ ನಿಮಿರಿಕೆ ದೋಷ ಉಂಟಾಗುತ್ತೆ. ಇದನ್ನ ರೂಲ್ ಔಟ್ ಮಾಡಿದ್ಮೇಲೆ ಅಂತ ರಕ್ತ ಚಲನೆಯ ಒಂದು ತೊಂದರೆ ಏನು ಇಲ್ಲ ಅಂದ್ರೆ ಆಗ ಉಳಿದಿದ್ದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಹಾರ್ಮೋನಲ್ಲಿಂದ ವ್ಯತ್ಯಾಸ ಆಗಿದೆಯಾ ಅಥವಾ ಸೈಕೋಜೆನಿಕ್ ಅಥವಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು, ಏನ್ ಮೆಡಿಸಿನ್. ಹೌದೌದು, ಎಸ್ ಎಸ್ ಡಾಕ್ಟರ್.